ಟೀಂ ಇಂಡಿಯಾದ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಹಾಗೂ ಬಾಲಿವುಡ್ನ ಬೆಡಗಿ ಅನುಷ್ಕಾ ಶರ್ಮಾ ಖ್ಯಾತ ಸೆಲೆಬ್ರಿಟಿ ಜೋಡಿಗಳಲ್ಲೊಂದು. ಇವರಿಬ್ರು ಜೊತೆಯಾಗಿ ಸುತ್ತಾಡ್ತಾ ಇರೋ ಟೈಮ್ನಿಂದ ಅಭಿಮಾನಿಗಳು ಇವರಿಬ್ಬರನ್ನ ಗಮನಿಸ್ತಾನೆ ಇದ್ದಾರೆ. ಪರಸ್ಪರ ಗೌರವ ಹಾಗೂ ಪ್ರೀತಿಯಿಂದ ಇಬ್ಬರು ನಡೆದುಕೊಳ್ಳೋದು ಅಭಿಮಾನಿಗಳಿಗೆ ಹೆಚ್ಚು ಇಷ್ಟವಾಗುತ್ತೆ. 2017ರಲ್ಲಿ ಇವರಿಬ್ರು ಮದುವೆಯಾದ್ರು. ಅನುಷ್ಕಾಗೆ ವೃತ್ತಿ ಜೀವನದಲ್ಲಿ ಕಷ್ಟವಾದಾಗ ವಿರಾಟ್ ಬೆನ್ನಿಗೆ ನಿಂತಿದ್ದಾರೆ. ವಿರಾಟ್ ಕ್ರಿಕೆಟ್ನಲ್ಲಿ ಹಿನ್ನಡೆ ಅನುಭವಿಸಿದಾಗ ಅನುಷ್ಕಾ ಧೈರ್ಯ ತುಂಬಿದ್ದಾರೆ. ಇದೀಗ ಇವರಿಬ್ಬರ ಬಾಳಿಗೆ ಪುಟಾಣಿ ವಮಿಕಾ ಕೂಡ ಎಂಟ್ರಿ ಕೊಟ್ಟಿದ್ದಾಳೆ. ಪ್ರಸ್ತುತ ವ್ಯಾಲೆಂಟೈನ್ಸ್ ವೀಕ್ ನಡೀತಾ ಇದೆ, ಅಂದ್ರೆ ಫೆಬ್ರವರಿ 7ರಿಂದ ಫೆಬ್ರವರಿ 14ರ ತನಕ ಒಂದೊಂದು ವಿಶೇಷ ದಿನವನ್ನ ಸೆಲೆಬ್ರೇಟ್ ಮಾಡಲಾಗುತ್ತೆ. 14ನೇ ತಾರೀಕು ಪ್ರೇಮಿಗಳ ದಿನವನ್ನ ಸೆಲೆಬ್ರೇಟ್ ಮಾಡಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ಖ್ಯಾತ ತಾರೆಯರು ತಮ್ಮ ಸಂಗಾತಿಯ ಬಗ್ಗೆ ಹೇಳಿದ ವಿಶೇಷ ಮಾತುಗಳನ್ನ ನೆನಪು ಮಾಡಿಕೊಳ್ಳಲಾಗುತ್ತೆ. ವಿರಾಟ್ ಹಾಗೂ ಅನುಷ್ಕಾ ಕುರಿತ ಒಂದು ಕುತೂಹಲಕಾರಿ ವಿಚಾರ ನಾವು ನಿಮ್ಗೆ ಹೇಳ್ತೀವಿ. ಬಾಲಿವುಡ್ ನಲ್ಲಿ ಬಯೋಪಿಕ್ ಕುರಿತ ಚಿತ್ರಗಳು ಸದ್ಯದ ಟ್ರೆಂಡ್ ಆಗ್ಬಿಟ್ಟಿದೆ. ಈಗಾಗಲೇ MS ಧೋನಿ, ಮೊಹಮ್ಮದ್ ಅಜರುದ್ದೀನ್, ಸಚಿನ್ ತೆಂಡೂಲ್ಕರ್ ಮೊದಲಾದವರ ಬಗ್ಗೆ ಬಯೋಪಿಕ್ ಗಳು ಬಂದಿವೆ. ಸಂದರ್ಶನವೊಂದರಲ್ಲಿ ಕೊಹ್ಲಿಗೆ ಇದೇ ಪ್ರಶ್ನೆಯನ್ನ ಕೇಳಲಾಗಿತ್ತು. ಅದಕ್ಕೆ ಅವರು ಉತ್ತರ ಕೊಡ್ತಾ ಕೊಹ್ಲಿ ಅನುಷ್ಕಾ ಕುರಿತು ಮಾತನಾಡಿದ್ದಾರೆ. ಈ ವಿಚಾರ ವೈರಲ್ ಕೂಡ ಆಗಿದೆ. ಅದೇನ್ ಗೊತ್ತಾ, ವಿರಾಟ್ ಹಾಗೂ ಅನುಷ್ಕಾ ವೃತ್ತಿ ಜೀವನವನ್ನ ಗಮನಿಸಿದ್ರೆ ಇವರಿಬ್ಬರ ಸಾಧನೆಯಂತೂ ಕಮ್ಮಿ ಏನಲ್ಲ. ಅದರಲ್ಲೂ ಕೊಹ್ಲಿ ಅಂತೂ ದಾಖಲೆಗಳ ಸರದಾರ. ಈಗಾಗಲೇ ಅಂತಾರಾಷ್ಟ್ರೀಯ ದಿಗ್ಗಜರ ಸಾಲಿನಲ್ಲಿ ಕೊಹ್ಲಿ ಗುರುತಿಸಿಕೊಂಡಿದ್ದಾರೆ. ಆದ್ರೆ ಅವರ ವೃತ್ತಿ ಬದುಕೇನೂ ಸುಲಭದ್ದಾಗಿರಲಿಲ್ಲ. ಹೀಗಾಗಿ ಅವರ ಕಥಾವಸ್ತು ಬಯೋಪಿಕ್ಗೆ ಹೇಳಿ ಮಾಡಿಸಿದ ವಸ್ತು ಅನ್ನೋದು ಅನೇಕರ ಭಾವನೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಖ್ಯಾತ ಫುಟ್ಬಾಲ್ ತಾರೆ ಸುನೀಲ್ ಛೆಟ್ರಿ ಸಂದರ್ಶನವೊಂದರಲ್ಲಿ ವಿರಾಟ್ಗೆ ಪ್ರಶ್ನೆ ಕೇಳಿದ್ರು. ನಟಿಯಾಗಿರೋ ಅನುಷ್ಕಾ ಒಂದು ವೇಳೆ ವಿರಾಟ್ ಬಯೋಪಿಕ್ನಲ್ಲಿ ಕೊಹ್ಲಿ ಪತ್ನಿಯಾಗಿ ತೆರೆ ಮೇಲೆ ಕಾಣಿಸ್ಕೊಳ್ಳೋದಕ್ಕೆ ಒಪ್ಪಿದ್ರೆ ವಿರಾಟ್ ನಿಮ್ಮ ಪಾತ್ರವನ್ನ ನೀವೇ ಮಾಡ್ತೀರಾ ಅಂತ ಸುನೀಲ್ ಛೆಟ್ರಿ ಕುತೂಹಲಕಾರಿ ಪ್ರಶ್ನೆಯೊಂದನ್ನ ಕೇಳಿದ್ರು. ಇದಕ್ಕೆ ತಕ್ಷಣ ಉತ್ತರಿಸಿದ ಕೊಹ್ಲಿ, ಒಂದ್ ವೇಳೆ ಅನುಷ್ಕಾ ನಟಿಸೋದಾದ್ರೆ ಬಯೋಪಿಕ್ನಲ್ಲಿ ನಾನೇ ಆಕ್ಟ್ ಮಾಡ್ತೀನಿ ಅಂತ ಉತ್ತರ ಕೊಟ್ರು. ಈ ಸಂದರ್ಶನ ಮತ್ತೆ ವೈರಲ್ ಆಗಿದ್ದು ವಿರಾಟ್ ಅಭಿಮಾನಿಗಳು ಪ್ರೇಮಿಗಳ ದಿನದ ಸಂದರ್ಭದಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡ್ತಿದ್ದಾರೆ. ಸಂದರ್ಶನದಲ್ಲಿ ವಿರಾಟ್ ಅನುಷ್ಕಾ ಬಂದ ನಂತರ ಬದುಕು ಹೇಗೆ ಬದಲಾಗಿದೆ ಅನ್ನೋದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ರು. ಹಾಗೆ ಅನುಷ್ಕಾ ಸಿಕ್ಕಿದ್ದಕ್ಕೆ ದೇವರಿಗೆ ಧನ್ಯವಾದಗಳನ್ನು ಕೊಹ್ಲಿ ತಿಳಿಸಿದ್ರು. ಪ್ರಸ್ತುತ ವಿರಾಟ್ ಕೊಹ್ಲಿ ವೆಸ್ಟ್ ಇಂಡೀಸ್ ವಿರುದ್ಧದ ಸರಣಿಯಲ್ಲಿ ಬ್ಯುಸಿ ಆಗಿದ್ರೆ ಅನುಷ್ಕಾ ಶರ್ಮಾ ಚಿತ್ರರಂಗಕ್ಕೆ ಕಮ್ಬ್ಯಾಕ್ ಮಾಡಿದ್ದು ನಿರ್ಮಾಣ ನಟನೆಯಲ್ಲಿ ಬ್ಯುಸಿ ಆಗಿದ್ದಾರೆ.